ವಿಷ್ಣು ಸಹಸ್ರನಾಮದಲ್ಲಿ ಒಂದು ಉಲ್ಲೇಖ ಇದೆ, ಸಮಾವರ್ತಃ ನಿವೃತ್ತಾತ್ಮ ದುರ್ಜಯಃ ದುರತಿಕ್ರಮಃ ದುರ್ಲಭಃ ದುರ್ಗಮಃ ದುರ್ಗಃ. ಇದು ರಾಮಾಯಣಕ್ಕೆ ಹೇಳಿ ಮಾಡಿಸಿದ ನಾಮಗಳ ಹಾಗಿದೆ. ಸಮಾವರ್ತಃ, ಸಮಾವರ್ತ ಅಂತಂದರೆ ನಮ್ಮಲ್ಲಿ ಮದುವೆಗಿಂತ ಒಂದು ಹುಡುಗರಿಗೆ ಮಾಡೋ ಸಂಸ್ಕಾರ ಅದಲ್ಲ, ಸುಳ್ಳು, ಸಮಾವರ್ತನೆ ಇಲ್ಲ, ಮೊದಲೆಲ್ಲ ಇತ್ತು, ಈಗಿಲ್ಲ. ಸಮಾವರ್ತ ಅಂತಂದರೆ ಸಮ್ಯಕ್ ಆವರ್ತಯತಿ ಇತಿ ಸಮಾವರ್ತಃ. ದೇವರು ಅಯೋಧ್ಯೆಯಿಂದ ಹೊರಟು ಇಡೀ ದೇಶದ ಉದ್ದಗಲಕ್ಕೆ ಸಂಚಾರ ಮಾಡಿದ. ಸಂ ಆವರ್ತಯತಿ, ಜಗತ್ತಲ್ಲಿ ಎಲ್ಲ ಕಡೆ, ಯಾವುದು ಹಳ್ಳಿಯನ್ನು ಬಿಡದೆ ಎಲ್ಲ ಕಡೆ, ಕಾಡು ಕಾಡಿನಲ್ಲಿ ಭಗವಂತ ಸಂಚಾರ ಮಾಡಿದ ಅಂದರೆ ಸಮಾವರ್ತಃ ಅಂತ. ಯಾಕೆ? ನಿವೃತ್ತಾತ್ಮ ಅನಿವೃತ್ತಾತ್ಮ ಎರಡು ರೀತಿಯೂ ಚಿಂತನೆ ಮಾಡ್ಬೋದು. ರಾಮದೇವರು ಕಾಡಿಗೆ ಯಾಕೆ ಬಂದರು ಅಂತಂದರೆ, ನಿವೃತ್ತಾತ್ಮ, ಆತ್ಮ ಅಂದರೆ ಮನಸ್ಸು, ಮನಸ್ಸು ಅಂದರೆ ಇಚ್ಛೆ ಅಂದರೆ ಆಸೆ. ನಿವೃತ್ತಾತ್ಮ ಕಾಡಿಗೆ ಯಾವಾಗ ಹೋಗೋದು? ಯಾವಾಗ ಆಸೆ ಇಲ್ಲ ಮನೆಯಲ್ಲಿ ಆವಾಗ ಕಾಡಿಗೆ ಹೋಗೋದು. ಜಗಳಾಗುವಾಗ ಹೇಳ್ತಾರೆ ಕಾಡಿಗೆ ಹೋಗ್ತೇನೆ ಅಂತ, ಹೋಗಿ ಅಂತ ಹೇಳ್ತಾರೆ, ಏ ಇಲ್ಲ ಇಲ್ಲ ಕ್ಯಾನ್ಸಲ್ ಅಂತ ಹೇಳ್ತಾನೆ. ಅಂದರೆ ಎಲ್ಲಿ ಆಸೆ ನಮಗೆ ಇದೆ ಆವಾಗ ವನವಾಸ ಅಂದರೆ ಮನೆಯನ್ನು ಬಿಡುವುದು ಕಷ್ಟ. ನಿವೃತ್ತ ಆತ್ಮ, ಭಗವಂತನಿಗೆ ಯಾವುದರಲ್ಲಿಯೂ ಆಸೆ ಇಲ್ಲ. ಅಯೋಧ್ಯೆಯ ಸಿಂಹಾಸನದ ಮೇಲಾಗಲಿ, ಅಥವಾ ಅಯೋಧ್ಯೆಯ ಕೋಶದ ಮೇಲಾಗಲಿ, ಅಥವಾ ಅಯೋಧ್ಯೆಯ ಮಣ್ಣಿನ ಮೇಲಾಗಲಿ, ರಾಮದೇವರಿಗೆ ಮೋಹ ಇಲ್ಲ. ನಿವೃತ್ತಾತ್ಮ, ಅದರಲ್ಲಿ ಆಸೆನೇ ಇಲ್ಲದಿದ್ದರಿಂದ ರಾಮದೇವರು ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ಪ್ರಯಾಣ ಬೆಳೆಸಿದರು ಅಂತ. ಇವತ್ತಿನ ರಾಜಕೀಯಕ್ಕೆ ಇದು ಅರ್ಥ ಆಗುವುದಿಲ್ಲ. ಅವರಿಗೆ 5 ವರ್ಷಕ್ಕೆ ಬೇಕಾದ ಪ್ರಿಪರೇಷನ್ ಈಗಲೇ ಮಾಡ್ತಾರೆ. ಜನರಿಗೆ ಒಳ್ಳೆಯದಾಗಲಿ ಅಂತಲ್ಲ, ನನ್ನ ಸೀಟ್ ಭದ್ರ ಆಗಬೇಕಾದ್ರೆ ಏನು ಮಾಡಬೇಕು ಅಂತ. ನಿವೃತ್ತಾತ್ಮ ಅಲ್ಲ ರಾಮದೇವರು, ನಿವೃತ್ತಾತ್ಮ, ಯಾವುದಕ್ಕೂ ಅಂಟಿಕೊಂಡವರಲ್ಲ. ಆದ್ದರಿಂದ ದೇಶದ ಉದ್ದಗಲಕ್ಕೆ ಸಂಚಾರ ಮಾಡಲಿಕ್ಕಾಯಿತು ಅಂತ. ನಿವೃತ್ತಾತ್ಮ ಅಂತ ರಾಮದೇವರಂತಹ ತ್ಯಾಗ ಉಂಟು ನೋಡಿ, ಇದು ನಮ್ಮ ಕಲ್ಪನೆಗೆ ಮೀರಿತ್ತು. ಒಂದು ಮನೆಯ ಯಜಮಾನ ಹೇಗಿರಬೇಕು ರಾಮದೇವರಲ್ಲಿ ಕಲಿಬೇಕಾದ್ದು. ದೊಡ್ಡವರು ಹೇಗಿರ್ತಾರೆ ಚಿಕ್ಕವರು ಹಾಗೇನೇ ಇರ್ತಾರೆ. ದೊಡ್ಡವರು ಮಾಡಿದ ಕ್ರಮ ಶಿಷ್ಯರಿಗೆ, ಗುರುಗಳಿಗೆ, ಮನೆಯಲ್ಲಿದ್ದವರಿಗೆಲ್ಲ ಅನುಕರಣೀಯ ಆಗ್ತದೆ. ಒಂದು ಶ್ರೀರಂಗಕ್ಕೆ ನಾನು ಹೋಗಿದ್ದೆ. ಶ್ರೀರಂಗದಲ್ಲಿ ಹೋದಾಗ ಅಲ್ಲೊಬ್ಬರು ತುಪ್ಪ, ಅವರಿಗೆ ಎಷ್ಟು ಬೇಕಾದರೂ ತುಪ್ಪ ಕೊಡ್ತಿದ್ರು. ಮನೆಗೆ ಬಂದರೆ ತುಪ್ಪ ಬಳಸುವುದು ಅವ್ರದ್ದೊಂದು ಕ್ರಮ. ಯಾರೋ ಹೇಳಿದ್ದಾರೆ ಘೃತ ಪ್ರತೀಕ ಅಂತ ಏನೋ ಹೇಳಿರಬೇಕು ಪ್ರಾಯಶ. ಹಾಗಾಗಿ ಬಂದವರಿಗೆಲ್ಲ ತುಪ್ಪ ಬಡಿಸೋದು. ಪಾಪ ತುಪ್ಪ ಎಲ್ಲರೂ ಎಲ್ಲಿ ತಿಂತಾರ್ರಿ, ನಮಗೆ ತುಪ್ಪ ತಿಂದು ತುಪ್ಪ ನೋಡಲಿಕ್ಕಷ್ಟೇ ಕೊಡಲಿಕ್ಕಷ್ಟೇ. ಆಯುರ್ವೇದ ಘೃತ ಅಂತೆಲ್ಲ ಹೇಳ್ತೇವೆ, ಆದರೆ ತುಪ್ಪ ತಿನ್ನಲಿಕ್ಕೆ ಆಗೋದಿಲ್ಲ ನಮ್ಮಿಂದ. ಅವ್ರು ಏನು ಮಾಡಿದರು, ಮೊದಲೊಬ್ಬರು ಆಚಾರ್ಯರು ಕೂತಿದ್ದರು, ಅವರಿಗೆ ತುಪ್ಪ ಅಂತ ತಂದರು. ಅವರು ಬೇಡ ಅಂತ ಹೇಳಿದರು. ಎರಡನೇ ಕೂತರು, ನಮಗೂ ಬೇಡ ಅಂತ ಹೇಳಿದರು. ಅವರು ಸಿಟ್ಟು ಬಂತು ಯಜಮಾನನಿಗೆ, ನೋಡಿ ನೀವು ಎದುರಿನ ಮೊದಲನೇ ಎಲೆಯಲ್ಲಿ ಕೂತಿದ್ದೀರಿ, ನಿಮ್ಮ ಎದುರಿನ ಎಲೆಯಲ್ಲಿ ಕೂಡಲಿಕ್ಕೆ ಅನ್ಫಿಟ್ ಅಂತ ಹೇಳಿದರು. ಬೈದರು ಊಟದಲ್ಲಿ ಕೂತಾಗ, ಯಾಕೆಂದರೆ ನೀವು ಬೇಡ ಹೇಳಿದ್ರಿ ತುಪ್ಪ, ಇಲ್ಲಿ ಕೂತವರೆಲ್ಲ ಬೇಡ 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 ಅಂತ ಹೇಳಿದರು, ನೀವು ಹೊಣೆ ಅಂತ. ಪಾಪ ಗ್ರಹಚಾರಕ್ಕೆ ತಿಂದರು, ಮತ್ತು ಕೆಲವು ದಿನ ರೋಗಗ್ರಸ್ತರಾದರು. ಅಂದರೆ ಮೊದಲು ಕೂತವ ಹೇಗಿರಬೇಕು ಅಂತ ಅಂದರೆ, ಅವನು ಬೇಕು ಅಂತ ಹೇಳುವವ ಆಗಿರಬೇಕು. ಹಾಗೆ ಎಲ್ಲರೂ ಹಾಕ್ಕೊಳ್ತಾರೆ. ನಮ್ಮ ರಾಮದೇವರು ಹೇಗಿದ್ದರು ಗೊತ್ತಾ, ಮೊದಲನೇ ಎಲೆಯಲ್ಲಿ ಕೂತ್ಕೊಳ್ಳುವವರು. ಮೊದಲನೇ ಎಲೆಯಲ್ಲಿ ಕೂತವ ಹೇಗಿರಬೇಕು ಅಂದರೆ, ಎಲ್ಲದಕ್ಕೂ ಅವನು ಹೊಂದಾಣಿಕೆ ಆಗಿರಬೇಕು. ಮೊದಲಲ್ಲಿ ಕೂತವ ಯಜಮಾನ ಬೇಕು ಅಂದರೆ ಬೇಕು ಅಂತ ಹಾಕ್ಕೊಳ್ಬೇಕು, ಯಜಮಾನ ಬೇಡ ಹೇಳಿದ್ರೆ ಬೇಡ ಅಂತ ಹೇಳುವವನಾಗಿರಬೇಕು. ನೋಡಿ ಮನೆಯಲ್ಲಿ ಜಾಂಗ್ರಿ ಮಾಡಿದ್ದಾರೆ, ಮಾಡಿದ್ದು ಒಂದು 100 ಜನ ಆಗ್ಬೋದು ಅಂತ 150 ಜಾಂಗ್ರಿ ಮಾಡಿದ್ದಾರೆ. ಅದು ಆದದ್ದು ಜನ 200 ಜನ ಆಗಿಬಿಟ್ರು. ಏನು ಮಾಡೋದು? ಯಜಮಾನನ ಕ್ರಮ ಏನು ಅಂದರೆ, ಮನೆಯಲ್ಲಿ ಬಂದವರಿಗೆಲ್ಲ ವಿಚಾರಿಸಬೇಕು ಅಂತ ಅವನ ಉದ್ದೇಶ. ಅವನು ಜನ 200 ಆಗಿಬಿಟ್ಟಿದ್ದಾರೆ, ಏನು ಮಾಡೋದು? ಅರ್ಧರ್ಧನೇ ಹಾಕಬೇಕಾಯಿತು. ಕೊನೆಗೆ ವಿಚಾರಿಸಬೇಕು. ಮೊದಲನೇ ಭಟ್ರ ಹತ್ರ ಹೇಳ್ದ, ಆಚಾರ್ಯ ಹತ್ರ ಹೇಳ್ದ, ಆಚಾರ್ಯರೇ ಜಾಂಗ್ರಿ ಖಾಲಿಯಾಗಿದೆ, ಏನು ನೀವು ಬೇಡ 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 ಅಂತ ಹೇಳಬೇಕು. ಆಯಿತು ಅಂತ ಹೇಳಿದರು. ವಿಚಾರಿಸಿಕೊಂಡು ಬಂದ ಆಚಾರ್ಯ, ಒಂದು ಬೇಡವೇ ಬೇಡ, ಬೇಡವೇ ಅವ್ರಿಗೆ ಬೇಕು ಅಂತಿತ್ತು, ಬೇಡವೇ ಬೇಡ ಅಂತ. ಅವರು ಒಬ್ಬರು ಬೇಡ ಹೇಳಿದರು ನೋಡಿ, ಎಲೆಯಲ್ಲಿ ಕೂತವರೆಲ್ಲ ಬೇಡ ಬೇಡ ಬೇಡ, 50 ಜಾಂಗ್ರಿ ಉಳಿತು, ರಾತ್ರಿಗೆ ಆಯಿತು. ಅಂದರೆ ಎದು ಮೊದಲನೇ ಎಲೆಯಲ್ಲಿ ಕೂತವ ಏನು ಹೇಳ್ತಾನೆ, ಉಳಿದವರೆಲ್ಲ ಅದನ್ನೇ ಅನುಕರಣೆ ಮಾಡ್ತಾರೆ. ಮೊದಲನೇ ಎಲೆಯಲ್ಲಿ ಕೂತವ ರಾಮದೇವರು. ಅವರು ಏನು ಹೇಳಿದರು, ನನಗೆ ಅಯೋಧ್ಯೆಯ ಸಿಂಹಾಸನ ಬೇಡ, ನಿವೃತ್ತಾತ್ಮ ಬೇಡ ಅಂತ ಹೇಳಿದರು. ಅದರ ಪದಸ್ಥಿತಿ ಏನಾಯಿತು ಗೊತ್ತಾ, ಲಕ್ಷ್ಮಣನ ಹತ್ರ ಕೇಳಿದರು, ಏ ನನಗೆ ಬೇಡವೇ ಬೇಡ ಅಂತ ಹೇಳಿದ. ಅದು ಮೂರನೇವ ಭರತ, ಅವನ ಹತ್ರ ಕೇಳಿದರು, ಭರತ ಸಿಂಹಾಸನದಲ್ಲಿ ಕೂಡು. ಅಯ್ಯೋ ತಮ್ಮಯ್ಯ, ರಾಮ ಕೂಡಬೇಕಾದ ಸಿಂಹಾಸನ, ಅವನು ಬಿಟ್ಟಿದ್ದಾನೆ, ನನಗೆ ಬೇಡವೇ ಬೇಡ ಅಂತ.
ಶತ್ರುಘ್ನ ಓಡಿ ಹೋಗಿಬಿಟ್ಟಿದ್ದಾನೆ. ಯಾರಿಗೂ ಬೇಡ ಆಯಿತು ನೋಡಿ. ಯಾಕೆಂತಂದರೆ ಮೊದಲು ಕೂತವ ಬೇಡ ಹೇಳಿದರೆ ಎಲ್ಲರೂ ಬೇಡ 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 ಅಂತ ಹೇಳೋರು ಆಗ್ತಾರೆ. ಮೊದಲಿನಲ್ಲಿ ಕೂತವ್ರು ಇನ್ನೂ ಹಾಕಿ ಇನ್ನೂ ಹಾಕಿ ಅಂತ ಹೇಳಿದ್ರೆ ಯಜಮಾನ ಬಟಾಬಾಯಲಾಗಿಬಿಡ್ತಾನೆ. ಮೊದಲು ಕೂತವ ಹೇಗೆ ಎಲ್ಲರೂ ಅದನ್ನೇ ಅನುಕರಣೆ ಮಾಡ್ತಾರೆ. ರಾಮದೇವರು ಅಗ್ರಪಂಕ್ತಿಯಲ್ಲಿ ಕೂತವರು, ಅಂದರೆ ಮನೆಯ ಯಜಮಾನನಾಗಿ ಮೆರೆದವರು. ತನಗೆ ಸಿಂಹಾಸನ ಬೇಡ, ಅಧಿಕಾರ ಬೇಡ ಅಂತ ಹೇಳಿದರು. ಎಲ್ಲರೂ ಬೇಡ 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 ಹೇಳೋರು ಆದರು. ಮನೆಯ ಯಜಮಾನ ಅವನು ನನಗೆ ಬೇಡ ಅಂತ ಕೂತರೆ ಮನೆಯಲ್ಲಿದ್ದವರು ಎಲ್ಲರೂ ಬೇಡ ಅಂತ ಹೇಳ್ತಾರೆ. ಮನೆಯ ಯಜಮಾನ ನನಗೆ ಮೊಬೈಲ್ ಬೇಡ, ಉಪನ್ಯಾಸ ಬೇಕು, ಎದುರು ಬಂದು ಕೂತ. ಮನೆಯಲ್ಲಿದ್ದವರು ಎಲ್ಲ ಬಂದು ಕೂಡ್ತಾರೆ. ಅವರೇ ಕೂಡದಿದ್ದರೆ ಅವರಿಗೆ ಬೇಡ್ರಿ ನಮಗೆ ಹಾಕಬೇಕು ಅಂತ ಎಲ್ಲ ಬಂದವರು ಹಾಕಿಬಿಡ್ತಾರೆ. ಅಂದರೆ ಮನೆಯ ಯಜಮಾನ ಹೇಗಿರಬೇಕು ಅಂದರೆ ನಿವೃತ್ತಾತ್ಮನಾದರೆ ಮನೆಯಲ್ಲಿ ಬಂದವರೆಲ್ಲ ಅದೇ ಜಾಡ್ನಲ್ಲಿ ಸಂಚಾರ ಮಾಡುವವರು ಆಗ್ತಾರೆ. ನಮ್ಮ ದೇವರು ನಿವೃತ್ತಾತ್ಮನಾದ. ಹಾಗಾಗಿ ಲಕ್ಷ್ಮಣ ನೋಡಿ, ಸಾಮಾನ್ಯವಾಗಿ ಲಕ್ಷ್ಮಣ ಅಂತಂದರೆ ಅದು ಶೇಷ. ಶೇಷ ಅಂದರೆ ಸಾವು, ಬೇಕು ಅಂತ ಹೇಳುವಂಥದ್ದು, ಬೇಡ ಅಂತ ಹೇಳಿತು. ಇಲ್ಲಿ ಬಲರಾಮನಾಗಿದ್ದಾಗ ನೀವು ನೋಡಿ, ಕೃಷ್ಣಾವತಾರದಲ್ಲಿ ಆಗುವಾಗ ಅವನು ಬಲರಾಮನಾಗಿ ಬರ್ತಾನೆ. ಅದು ಬೇಡ ಹೇಳುವವ ಅಲ್ಲ ಅಣ್ಣ ಅವನು, ಬೇಕು 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 ಹೇಳುವವನಾಗ್ತಾನೆ ಅವನು. ಭರತ ಕಾಮ, ಕಾಮ ಅಂದರೆ ಸಾಮಾನ್ಯವಾಗಿ ಕಾಮಮಾನ, ಬೇಕು ಅಂತ ಬಯಸುವಂಥದ್ದು. ಇಲ್ಲಿ ಬೇಡ ಹೇಳುವಂಥದ್ದು ಕಾಮ ಆಯಿತು. ಶತ್ರುಘ್ನ ಅನಿರುದ್ಧ, ನಿರೋಧ ಇಲ್ಲವೇ ಇಲ್ಲ ಅವನಿಗೆ. ಆದರೆ ಇಲ್ಲಿ ಮಾತ್ರ ನಿಯಂತ್ರಣ ಇದೆ, ಇದೇ ಬೇಕು ಇದೇ ಬೇಡ ಅಂತ. ಯಾವಾಗ ಅಣ್ಣ ಭರತ ಅಯೋಧ್ಯೆಯ ಸಿಂಹಾಸನವನ್ನು ತೆರೆದು ಊರಿನಿಂದ ಹೊರಗೆ ಬೈರ್ ನಂದಿಗ್ರಾಮದಲ್ಲಿ ಉಪವಾಸ ತತ್ಪರನಾಗಿ ಕೂತ, ಶತ್ರುಘ್ನನು ಅದೇ ಹಾದಿಯನ್ನು ತುಳಿದ. ಅಂದರೆ ಮನೆಯ ಯಜಮಾನನಾಗಿ ರಾಮ ಹಾಕಿಕೊಟ್ಟ ಪಂಕ್ತಿ ಇದು, ನಿವೃತ್ತಾತ್ಮ. ಹಾಗಾಗಿ ರಾಮದೇವರನ್ನು ಗೆಲ್ಲಿಕ್ಕೆ ಯಾರಿಂದಲೂ ಆಗಲಿಲ್ಲ ಅಂತೆ. ದುರ್ಜಯಃ ಅಂತ, ಸಾಮಾನ್ಯವಾಗಿ ಕಾಮಸ್ಯ ದಾಸಾಹ ಪುರುಷಾಹ ಅಂತಿರೋದು, ಕಾಮದ ದಾಸರಾಗ್ತಾರೆ. ರಾಮ ಕಾಮನ ದಾಸ ಆಗಲಿಲ್ಲ, ಭರತನ ದಾಸ ಆಗಲಿಲ್ಲ, ಭರತನೇ ರಾಮನ ದಾಸ ಆಗ್ತಿದ್ದ. ಯಾವಾಗ ಆಗ್ತಿದ್ದ ರಾಮ ಕಾಮನ ದಾಸ ಅಂತಂದರೆ, ಭರತ ಹೇಳಿದ ಹಾಗೆ ಅಣ್ಣ ಸಿಂಹಾಸನಕ್ಕೆ ಬರಬೇಕು, ನೀನೇ ಪಟ್ಟಾಭಿಷಿಕ್ತನಾಗಬೇಕು ಅಂತ ಹೇಳಿದಾಗ ರಾಮ ಛೇ ಭರತನಿಗೆ ಬೇಜಾರಾಗಬಾರ್ದು ಅಂತ ಕೂತಿದ್ರೆ ಕಾಮನ ದಾಸ ರಾಮ ಆಗಿಬಿಡ್ತಿದ್ದ. ಹಾಗಾಗಲಿಲ್ಲ ನೋಡಿ, ರಾಮ ಹೇಳಿದ ಬೇಡ ಅಂದರೆ ಬೇಡವೇ ಬೇಡ ಅಂತ ಆ ತೀರ್ಮಾನಕ್ಕೆ ಬಂದ. ದುರ್ಜಯ, ರಾಮನನ್ನು ಗೆಲ್ಲಿಕ್ಕೆ ಯಾರಿಗೂ ಆಗಲಿಲ್ಲ. ಯಾಕೆಂದರೆ ನಮ್ಮ ಮನಸ್ಸನ್ನು ನಾವು ಗೆದ್ದರೆ ಇಡೀ ಪ್ರಪಂಚವನ್ನು ನಾವು ಗೆಲ್ಲಬಹುದು. ನಮ್ಮ ಮನಸ್ಸನ್ನು ನಮಗೆ ಗೆಲ್ಲಿಕ್ಕಾಗದಿದ್ದರೆ ಇನ್ನೊಬ್ಬರ ಹಂಗಿಗೆ ನಾವು ಬೀಳ್ತೇವೆ. ಒಬ್ಬನಿಗೆ ಬೀಡಿ ಕುಡಿಯುವ ಚಟ, ಒಬ್ಬನಿಗೆ ನಸ್ಯ ಸೇದುವ ಕ್ರಮ, ಏನು ಮಾಡ್ತಾನೆ ಗೊತ್ತಾ? ಅವನಿಗೆ ಪಕ್ಕದಲ್ಲಿ ಒಬ್ಬ ಇದ್ದಾನೆ, ಅವನ ಹತ್ರ ಆಗುವುದಿಲ್ಲ, ಅನ್ನ ನೀರಿಲ್ಲ, ಮಾತಾಡುವ ಕ್ರಮ ಇಲ್ಲ, ಇವನಿಗೆ ಮೂಗು ತುರಿಸ್ತಾ ಇದೆ, ಪಕ್ಕದವನ ಕಿಸೆ ಕೈ ಆಗ್ತಾನೆ, ನಸ್ಯದ ಡಬ್ಬ ಇದೆ ಅಂತ. ನೋಡಿ, ಕಾಮ ಬಂತು ಅಂತಂದರೆ ನಮ್ಮ ಶತ್ರುವಿನ ಕಾಲಿಗೂ ನಾವು ಬೀಳಬೇಕಾಗತ್ತೆ. ಕಾಮವನ್ನು ಗೆದ್ದರೆ ನಾವು ಇಡೀ ಪ್ರಪಂಚವನ್ನು ಗೆಲ್ಲಬಹುದು ಅನ್ನೋದನ್ನು ರಾಮದೇವರು ತೋರಿಸಿಕೊಟ್ಟರು. ದುರ್ಜಯ, ದುರ್ಲಭ, ದುರ್ಗಮ, ಇದು ರಾಮದೇವರ ಚಿಂತನೆಯನ್ನು ಮಾಡಿಕೊಟ್ಟಿತು. ರಾಮದೇವರು ಚಿತ್ರಕೂಟಕ್ಕೆ ಬಂದಿದ್ದಾರೆ. ಚಿತ್ರಕೂಟದಲ್ಲಿ ಭರತನ ಸಮಾಗಮ ಆಯಿತು. ಭರತನನ್ನು ಕಳಿಸಿಕೊಡ್ತಾರೆ. ಅಂದರೆ ಕಾಮನನ್ನು ರಾಮನನ್ನು ತುಂಬಿಸಿ ಕಾಮವನ್ನು ಕಳಿಸಿಕೊಟ್ರು. ಬರೀ ಕಾಮ ಹೋದದ್ದಲ್ಲ, ರಾಮನತ್ರ ಬಂದರೆ ಕಾಮನಲ್ಲಿ ರಾಮನ ಹುರಣ ತುಂಬಿ ಹೋಯಿತು. ಭರತ ಇಡೀ ಕಾಮ ಇಡೀ ರಾಮಮಯ ಆಯಿತು. ನಮ್ಮ ಕಾಮ ಏನಾಗಬೇಕು ಅಂತ? ರಾಮಮಯ ಆಗಬೇಕು, ಆರಾಮಮಯ ಆಗಬಾರ್ದು. ಭರತನ ಕಾಮ ಆರಾಮಮಯ ಆಗಲಿಲ್ಲ, ಅದು ರಾಮಮಯ ಆಯಿತು. ರಾಮನನ್ನೇ ಧ್ಯಾನ ಮಾಡಿ ನಂದಿಗ್ರಾಮದಲ್ಲಿ ಆನಂದಮಯವಾಗಿ ಚಿಂತನೆಯಲ್ಲಿ ತೊಡಗಿದ ಭರತ. ಹಾಗಾದ ರಾಮದೇವರು ಚಿತ್ರಕೂಟದಲ್ಲಿ ಕೆಲವೇ ಕಾಲ ಇದ್ದದ್ದು ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ಕತಿಪಯ ದಿವಸಾನ್ ಎತ್ತರ ಮೊದನ್ನುವಾಸ ಅಂತ. ಅದರಲ್ಲಿ ನಡೆದ ಒಂದು ಘಟನೆ, ಆ ಘಟನೆ ಅದು ಜಯಂತಹ ಸರ್ವವಿತ್ ಜಯಿ ಅಂತ, ಭಗವಂತನ ಶತ್ರುತಾಪನಃ ಅನ್ನುವ ಚಿಂತನೆಯನ್ನು ನಮಗೆ ನೀಡುವಂಥದ್ದು. ರಾಮನ ತೊಡೆಯ ಮೇಲೆ ಸೀತಾದೇವಿ ಮಲಗಿತ್ತು. ಇದು ಸಹಜ, ಅದೇನು ದೋಷ ಏನೂ ಅಲ್ಲ. ಯಾಕೆಂತಂದರೆ ಭಗವಂತನ ಹತ್ರ ಎಲ್ಲ ಸಂಪತ್ತು ಬಂದು ಬಿದ್ದಿರ್ತದೆ. ಸಂಪತ್ತಿನ ಒಡತಿಯಾದ ಸೀತಾದೇವಿ ತೊಡೆಯಲ್ಲಿ ಬಿದ್ದರೆ ಆಶ್ಚರ್ಯ ಏನೂ ಅಲ್ಲ. ಒಂದು ಕಾಗೆ ಬಂದು ಸೀತಾದೇವಿಯ ಎದೆಯನ್ನು ಚುಚ್ಚುತ್ತೆ ಅಂತ ರಾಮಾಯಣದಲ್ಲಿ ಹೇಳ್ತಾರೆ. ಎಂಥ ಧೈರ್ಯ ಇರಬೇಕು ನೋಡಿ, ರಾಮನ ಮಡದಿಯಾದ ಸೀತೆಯ ಮೇಯಿ ಮುಟ್ಟಬೇಕಾದ್ರೆ ಆ ಕಾಗೆಗೆ ಎಂಥ ಧೈರ್ಯ ಇರಬೇಕು ಅಂತ. ಸರ್ವವಿತ್ ಜಯಿಯಾದ ಭಗವಂತನ ಮಡದಿಯಾದ ಭಗವಂತ ಪಕ್ಕದಲ್ಲಿರುವಾಗ ಆ ಜಯಂತ
ಸೀತಾದೇವಿಯ ಎದೆಯನ್ನು ಮುಟ್ಟಬೇಕಾದ್ರೆ ಎಂಥ ಧೈರ್ಯ ಇರಬೇಕು ಅಂತ. ಈ ತುಕ್ಕರಿಗೂ ಧೈರ್ಯ ಬರ್ತದೆ ರೀ ಯಾವಾಗ ಅಂತಂದರೆ ರಾಜಕೀಯ ಅಲ್ಲಿ ಪ್ರವೇಶ ಆದರೆ. ರಾಜನ ಮಂತ್ರಿಗಳು, ಮಂತ್ರಿಗಳ ಮಕ್ಕಳು ಅದರ ಒಟ್ಟಿಗೆ ಸೇರಿದರೆ ಎಂಥ ಪುಕ್ಕನೂ ಕೂಡ ಧೈರ್ಯವಂತನಾಗಿಬಿಡ್ತಾನೆ. ಕಾಗೆಗೆ ಬಲ ತುಂಬಲಿಕ್ಕೆ ಇಬ್ಬರು ಸೇರಿದ್ರು, ಒಬ್ಬ ದುಷ್ಟ ಒಬ್ಬ ಒಳ್ಳೆಯವ. ಕುರಂಗ ಒಬ್ಬ ದೈತ್ಯ ಸೇರಿದ್ದ, ಒಬ್ಬ ಜಯಂತ ಒಳ್ಳೆಯವ ಸೇರಿದ್ದ. ನೋಡಿ, ಕುರಂಗ ಅಂದರೆ ಬುದ್ಧಿ ಕೆಡಿಸುವವ, ಕಾಗೆನೇ ಕೆಟ್ಟ ಪ್ರಾಣಿ ಪಕ್ಷಿ, ಅದಕ್ಕೆ ಕುರಂಗ ಅಂತ ಬುದ್ಧಿ ಕೆಡಿಸಲಿಕ್ಕೆ ಒಂದು ದೈತ್ಯ ಒಳಗೆ ಪ್ರವೇಶ ಮಾಡಿದ. ಕುರಂಗನ ಹೆಸರೇ ಚೆನ್ನಾಗಿದೆ ನೋಡಿ, ನಮಗೆಲ್ಲ ರಂಗ ಬೇಕು, ರಂಗ ವಿಠಲ ಬೇಕು ನಮಗೆ. ಇವನಿಗೆ ಕುರಂಗ, ರಂಗ ದೇವರು ಕೆಟ್ಟವನಾಗಿ ಕಾಣಿಸಿಕೊಂಡ. ಅಂದರೆ ಭಗವಂತನಲ್ಲಿ ಕೆಟ್ಟ ಬುದ್ಧಿ ಇರುವವ, ಕೆಟ್ಟದನ್ನು ಚಿಂತನೆ ಮಾಡುವವ, ಅವನು ದೈತ್ಯ ಅಂತ ಅರ್ಥ. ಅದರ ಬಗ್ಗೆ ವಿವರಣೆಯನ್ನು ಕೊಡಬೇಕಾಗಿಲ್ಲ. ಕುರಂಗ ಕುಸಿತೇ ಕುಸಿತಂ ರಂಜಯತಿ ಇತಿ ಕುರಂಗ, ಕೆಟ್ಟದರಲ್ಲಿ ಆನಂದವನ್ನು ಎಂಜಾಯ್ ಮಾಡುವವ ಕುರಂಗ ಅಂತ. ಹಾಗಾಗಿ ಕುರಂಗ ಕಾಗೆಯೊಳಗೆ ಪ್ರವೇಶ ಮಾಡಿ ಸೀತಾದೇವಿಯರ ಎದೆ ಮುಟ್ಟುವ ಹಾಗೆ ಮಾಡಿದ. ಇದು ಕುರಂಗನ ದುರ್ಬುದ್ಧಿಯಿಂದ. ಈ ಕುರಂಗ ಪ್ಲಸ್ ಕಾಗೆ ಜೀವ, ಈ ಧೈರ್ಯ ಹೇಗೆ ಬಂತು ಅಂತ. ಅದಕ್ಕೆ ಅಧಿಕಾರಿಗಳ ಸಹಕಾರ ಬೇಕು. ಅಧಿಕಾರಿಗಳು ಯಾರು? ಜಯಂತ. ಜಯಂತ ಯಾರು? ಇಂದ್ರನ ಮಗ. ಅಂದರೆ ಮೂರು ಲೋಕದ ಅಧಿಪತಿಯಾದ, ಮಂತ್ರಿಯಾದ ಇಂದ್ರನ ಮಗ ಅಲ್ಲಿ ಸೇರಿದ. ಎಲ್ಲಿಯಾದರೂ ಒಂದು ಅತ್ಯಾಚಾರ, ಎಲ್ಲಿಯಾದರೂ ಒಂದು ದರೋಡೆ, ಅನಾಚಾರ, ಅತ್ಯಾಚಾರ ದೇಶದಲ್ಲಿ ನಡೆಯಿತು ಅಂತಂದರೆ ನೀವು ನೋಡಿ, ನ್ಯೂಸ್ ನೋಡಿ, ಅದರಲ್ಲಿ ಯಾರದೋ ಒಬ್ಬ ಮಂತ್ರಿಯ ಮಗನದ್ದು ಅಥವಾ ಮಂತ್ರಿಯ ಸಂಬಂಧಿಕರದ್ದು ಅದರಲ್ಲಿ ಪ್ರವೇಶ ಇದೆ. ಇವತ್ತಲ್ಲ, ರಾಮಾಯಣ ಕಾಲದಿಂದ ಸಿದ್ಧವಾದ ಮ್ಯಾಟ್ರ್ ಇದು. ಹಾಗಾಗಿ ಆ ಕಾಗೆ ಅಥವಾ ಕುರಂಗ ಇಡೀ ದೇಶವನ್ನು ಆಳುವ ದುರ್ಜಯನಾದ ರಾಮನ ಮಡದಿಯನ್ನು ಮುಟ್ಟಬೇಕಾದ್ರೆ ಎಂಥ ಧೈರ್ಯ ಅಂತ ರಾಮದೇವರು ನೋಡ್ತಾರೆ. ತಕ್ಷಣ ಅಲ್ಲಿಯೇ ಇದ್ದ ಹುಲ್ಲು ಕಡ್ಡಿ ಅದನ್ನು ತೆಗೀತಾರೆ, ಮಂತ್ರ ಜಪ ಮಾಡ್ತಾರೆ, ಅದನ್ನು ಪ್ರಯೋಗ ಮಾಡ್ತಾರೆ. ಬ್ರಹ್ಮಾಸ್ತ್ರ ಬೆನ್ನಟ್ಟಿಕೊಂಡು ಹೋಯಿತು ಕಾಗೆ ಎನ್ನು. ಕಾಗೆ ಎಲ್ಲಿ ಹೋದರೂ ಕೂಡ, ಇಂದ್ರನತ್ರ ಹೋದರೂ ಕೂಡ, ಸತ್ಯಲೋಕ ಕೈಲಾಸ ಎಲ್ಲಿ ಹೋದರೂ ಕಾಗೆಗೆ ರಕ್ಷಣೆ ಸಿಗುವುದಿಲ್ಲ. ರಾಮನಿಗೆ ವಿರೋಧ ಮಾಡಿದರೆ ಮೂರು ಲೋಕದಲ್ಲಿಯೂ ಅವಕಾಶ ಸಿಗಲಿಲ್ಲ. ಬ್ರಹ್ಮ ಆಗಲಿ, ವಿಷ್ಣು ಆಗಲಿ, ರುದ್ರನಾಗಲಿ, ಇಂದ್ರನಾಗಲಿ, ಯಾರೂ ಕೈ ಹಿಡಿಯಲಿಲ್ಲಂತೆ. ರಾಮನ ವಿರೋಧ ಮಾಡಿದರೆ ಯಾರೂ ಕೂಡ ನಮಗೆ ರಕ್ಷಣೆ ಮಾಡುವವರಿಲ್ಲ ಅನ್ನೋದನ್ನು ರಾಮಾಯಣ ತೋರಿಸಿಕೊಟ್ಟಿತು. ಕೊನೆಗೆ ರಾಮನ ಹತ್ರನೇ ಬರ್ತಾನೆ. ಆವಾಗ ದೇವರು ಅದನ್ನು ವಿವೇಚನೆ ಮಾಡ್ತಾರೆ. ಒಂದು ನ್ಯಾಯ ಕೊಡುವಾಗ ನಾವು ಇಷ್ಟೆಲ್ಲ ಆಲೋಚನೆ ಮಾಡಬೇಕಿದೆ, ತಪ್ಪು ಮಾಡ್ತಾರೆ, ಶಿಕ್ಷೆ ಕೊಡಬೇಕು. ದಂಡೋ ದಮಯಿತ, ದೇವರು ದಂಡನೆ ಮಾಡುವವ. ಹೇಗೆ ದಂಡನೆ ಮಾಡ್ತಿದ್ದ? ರಾಮನ ಹತ್ರ ಕಲಿಬೇಕಾದ್ದು. ಅನ್ಯಾಯ ಮಾಡೋ, ಒಬ್ಬ ಮಗ ತಪ್ಪು ಮಾಡಿದ, ಡಮಾಡಮಾಡಮ ಹೊಡೆಯುವುದಲ್ಲ, ಯಾಕೆ ಮಾಡಿದ ತಪ್ಪು ಅದನ್ನು ವಿಶ್ಲೇಷಣೆ ಮಾಡಿ, ಅವನು ಎಷ್ಟು ಪಾತ್ರ ಅವನದು ಚಿಂತನೆ ಮಾಡಿ. ಈ ಕಾಗೆ ಅನ್ಯಾಯ ಮಾಡಿತ್ತು, ಇಲ್ಲಿ ಯಾರ್ಯಾರ್ದು ಪಾತ್ರ ಎಷ್ಟೆಷ್ಟು ಅಂತ ನೋಡಿದ. ಪ್ರಧಾನ ಪಾತ್ರ ಯಾರ್ದು? ಕುರಂಗನ ಪಾತ್ರ. ಮೊದಲು ಅವನನ್ನು ಸಂಹಾರ ಮಾಡಿದ, ನರಕಕ್ಕೆ ಕಳುಹಿಸಿದ. ಅಂದರೆ ದೈತ್ಯರನ್ನು, ಇದರಲ್ಲಿ ಭಾಗವಹಿಸುವವ ದೈತ್ಯ, ಅವನನ್ನು ಮೊದಲು ಭಗವಂತ ಸಂಹಾರ ಮಾಡಿದ. ಅಂದರೆ ಎಲ್ಲ ಅನ್ಯಾಯಗಳಲ್ಲಿ ಈ ಕಾಕನ ಪಾತ್ರ ಜಾಸ್ತಿ. ಹಾಗಾಗಿ ರಾಮದೇವರು ಆ ಕಾಕವನ್ನು ನಿರ್ಮೂಲನೆಗೊಳಿಸಿದ, ಅಂದರೆ ಕುರಂಗನನ್ನು ಸಂಹಾರ ಮಾಡಿದ ಅಂತ. ಜಯಂತ ಇದ್ದ, ಜಯಂತನಿಗೆ ಎಚ್ಚರ ಕೊಟ್ಟ, ನೋಡು ಇದು ಮೊದಲು, ಇದು ಕೊನೆದ್ದು, ಇನ್ನು ಮುಂದೆ ಹೀಗೆ ಮಾಡಬಾರದು ಅಂತ ಎಚ್ಚರ ಕೊಟ್ಟು ಕಳಿಸಿಕೊಟ್ಟ. ಯೋಗ್ಯರಿಗೆ ಸರಿಯಾದ ಮಾರ್ಗದರ್ಶನ ಮಾಡುವುದೇ ಶಿಕ್ಷೆ ಅಂತ. ಅದರ ಜ್ಞಾನ ಕೊಡುವುದೇ ಶಿಕ್ಷೆ. ಮಧ್ಯಮೇ ವಿತಾಪಹರಣಂ, ಅಧಮನಿಗೆ ದೇಹದಂಡನೆ ಮಾಡುವಂಥದ್ದು ಅಂತ ಆಚಾರ್ಯರು ಹೇಳಿರತಕ್ಕಂಥ ನಿಯಮ, ಶಾಸ್ತ್ರ ನಿಯಮ ಹಾಗೆ. ಉತ್ತಮೇ ವಚಸಾ ಶಿಕ್ಷ, ಮಧ್ಯಮೇ ಅರ್ಥಾಪಹರಣಂ, ಅಧಮೇ ದೇಹಹಾನಿಶ್ಚ ಅಂತ ಶಿಕ್ಷೆ ಕೊಡುವ ಕ್ರಮ. ರಾಮದೇವರು ಹೀಗೆ ಮಾಡಿದರು ನೋಡಿ, ವಿಶ್ಲೇಷಣೆ ಮಾಡಿ ಮೂವರಿಗೆ ಮೂರು ರೀತಿಯಾದ ಶಿಕ್ಷೆಯನ್ನು ಕೊಟ್ಟರು. ಉತ್ತಮೇ, ಜಯಂತ ಉತ್ತಮನಾದವ, ಹಾಗಾಗಿ ಅವನಿಗೆ ಜೋರು ಮಾಡಿ ಇನ್ನೊಂದು ಸಲ ಅವನು ಮಾಡಬಾರದು ಅಂತ ಎಚ್ಚರವನ್ನು ಕೊಟ್ಟು ಕಳಿಸಿದರು. ಸಾಕೋ ಸಾಕಾಗಿತ್ತು ಜಯಂತನಿಗೆ, ಇನ್ನು ಮುಂದೆ ಹಾಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತೀರ್ಮಾನ ಮಾಡಿದ. ನೋಡಿ, ಈ ಜಯಂತನನ್ನು ನಾವು ತುಂಬ ಬೈಬಾರದು, ಯಾಕೆಂದರೆ ಜಯಂತ ನಮಗೆ ಬಹಳ ಮುಖ್ಯ. ಜಯಂತ ಅಂತಂದರೆ ನಮ್ಮ ಕಾಲಲ್ಲಿ ಕೂತು ನಮ್ಮ ಕಾಲಿನಿಂದ ನಮ್ಮನ್ನು ಒಂದು ಕಡೆಗೆ ಒಂದು ಕಡೆಗೆ ಕರ್ಕೊಂಡು ಹೋಗುವವ. ಇವತ್ತು ನಾವು ಈ ಜಾಗದಲ್ಲಿ ಸೇರಿದ್ದೇವೆ ಅಂತಂದರೆ ಮೊದಲನೇ
ಧನ್ಯವಾದ ಆ ಜಯಂತನಿಗೆ ನಾವು ಹೇಳಬೇಕಾದ್ದು. ಯಾಕೆಂದರೆ ಆ ಜಯಂತ ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದ. ಹಾಗಾಗಿ ಜಯಂತನಿಗೆ ನಾವು ಗೌರವವನ್ನು ಕೊಡಬೇಕಾದ್ದು, ಬೈಲಿಕ್ಕಿಲ್ಲ. ಹಾಗಾಗಿ ಕಾಗೆಯನ್ನು ಕುರಂಗನಲ್ಲಿ ಕರ್ಕೊಂಡು ಬಂದ ತಪ್ಪು, ಅದು ದೇವರು ಶಿಕ್ಷೆ ಕೊಟ್ಟರು ಅವನಿಗೆ. ಸಾಕೋ ಸಾಕು ಅಂತ ಅನ್ನಿಸ್ತು. ಅವನ ಹೆಸರು ಎಲ್ಲ ಪತ್ರಿಕೆಯಲ್ಲಿ ಬಂತು. ಭಗವಂತ ಅವನನ್ನು ಶಿಕ್ಷಿಸಿದ. ಹೀಗೆ ವಚಸ ಶಿಕ್ಷ ಅಂತ. ಈ ಕಾಗೆ ಇದೆ ನೋಡಿ, ಅದಕ್ಕೆ ಶಿಕ್ಷೆ ಕೊಟ್ಟ ಭಗವಂತ. ದೇಹಹಾನಿ ಮಾಡಿದ. ದೇವರೇನು ಮಾಡಿದ ಅಂದರೆ ಕಾಗೆಯ ಕಣ್ಣಿಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಕಾಗೆಯ ಕಣ್ಣನ್ನು ಕಿತ್ತ ಅಂತ ಹೇಳ್ತಾರೆ. ಯಾಕೆಂತಂದರೆ ಆ ಕಾಗೆಯ ಕಣ್ಣಲ್ಲಿ ಕುರಂಗ ಬಂದು ಕೂತಿದ್ದಂತೆ. ಎಂಥ ಜಾಗ ಆರಿಸ್ತಾರೆ ನೋಡಿ, ಕಾಗೆಯ ಕಣ್ಣಿನಲ್ಲಿ ಕುರಂಗ ಕೂತು ಕೆಟ್ಟ ಚಿಂತನೆ ಮೂಡಿಸಿದ. ಅಲ್ಲ, ಆ ಕಣ್ಣು ಯಾಕೆ ತೆಗಿಬೇಕಿತ್ತು ಕುರಂಗನಿಗೆ ಜಾಗ ಕೊಟ್ಟದ್ದಕ್ಕೆ? ದೇವರು ಏನು ಮಾಡಿದ ಗೊತ್ತಾ? ಕುರಂಗನಿಗೆ ಆಶ್ರಯ ಕೊಟ್ಟ ಕಾಗೆಯ ಕಣ್ಣನ್ನು ತೆಗೆದ. ಯಾವ ಕಣ್ಣು ತೆಗೆದ? ಒಂದು ಕಣ್ಣು ಉಳಿಸಿದ, ಒಂದು ಕಣ್ಣು ಭಗವಂತ ಕಿತ್ತ. ಎಡಕಣ್ಣು ಕಿತ್ತ, ಬಲ ಕಣ್ಣನ್ನು ಉಳಿಸಿದ ಅಂತ. ಯಾಕೆ? ಎಡಕಣ್ಣನ್ನು ಅದು ಆಶ್ರಯ ಕೊಟ್ಟಿತ್ತು. ಹಾಗಾಗಿ ಆ ಕಣ್ಣನ್ನು ಭಗವಂತ ಕಿತ್ತ. ಬರೀ ಒಂದು ಕಾಗೆದ್ದಲ್ಲ, ಎಷ್ಟು ಕಾಗೆಗಳಿವೆ ಅಷ್ಟೂ ಕಾಗೆಗಳದ್ದು ಒಂದು ಕಣ್ಣನ್ನು ಭಗವಂತ ತನ್ನ ಅಸ್ತ್ರದ ಮೂಲಕ ಕಿತ್ತು ಹಾಕಿದ ಅಂತ. ಅದ್ಯಾಕೆ? ಒಂದು ಕಣ್ಣು ಉಳಿಸಿದ, ಒಂದು ಕಣ್ಣನ್ನು ಕಿತ್ತ, ಎರಡು ಕಣ್ಣು ತೆಗಿಬೇಕಿತ್ತು. ಅದು ಆ ಕುರಂಗನಿಗೆ ಒಂದು ವರ ಅಂತೆ. ಕಾಗೆಗಳಿಗೆ ಎರಡು ಕಣ್ಣು ಎಷ್ಟರವರೆಗಿರ್ತದೆ ಅಲ್ಲಿವರೆಗೆ ನೀನು ಬದುಕ್ತೀ ಅಂತ ದೇವರು ಆಲೋಚನೆ ಮಾಡಿದ. ಕಾಗೆಗೆ ಎರಡು ಕಣ್ಣು ಇದ್ದರೆ ಕುರಂಗ ಇರೋದು, ಕಣ್ಣೇ ತೆಗಿಬಾರ್ದು. ನಾವಾದರೆ ಕಣ್ಣೇ ತೆಗಿತಿದ್ದೆವು. ರಾಮದೇವರು ಹಾಗೆ ಮಾಡಲಿಲ್ಲ. ಎರಡು ಕಣ್ಣು ಇದ್ದರೆ ಕುರಂಗನಿಗೆ ಆಶ್ರಯ. ಹಾಗಾಗಿ ಒಂದು ಕಣ್ಣು ಕಿತ್ತ, ಒಂದು ಕಣ್ಣು ಉಳಿಸಿದ, ಕುರಂಗನಿಗೆ ಇರಲಿಕ್ಕೆ ಅವಕಾಶ ಇಲ್ಲ ಅಂತಾಯಿತು. ಒಂದು ಕಣ್ಣು ಮಾತ್ರ ತೆಗೆದ. ಒಂದು ಕಾಗೆದ್ದಲ್ಲ, ಎಲ್ಲ ಕಾಗೆಗಳ ಕಣ್ಣನ್ನು ಒಂದು ಕಿತ್ತ. ಯಾಕೆಂತಂದರೆ ಯಾವುದಾದರೂ ಒಂದು ಕಾಗೆಗೆ ಎರಡು ಕಣ್ಣು ಇದ್ದರೆ ಕುರಂಗ ಅಲ್ಲಿ ಹೋಗಿ ವಾಸ ಮಾಡ್ತಾನೆ, ಇದ್ದ ಹೆಣ್ಮಕ್ಳ ಮೇಲೆಲ್ಲ ಬಿದ್ದು ಬಿಡ್ತಾನೆ. ಹಾಗಾಗಿ ದೇವರು ಎಷ್ಟು ಕಾಗೆಗಳಿವೆ ಅಷ್ಟೂ ಕಾಗೆಗಳ ಒಂದು ಒಂದು ಕಣ್ಣು ಕಿತ್ತ ಅಂತ. ಸರಿ, ಆ ಕಾಲದ್ದು. ಸರಿ, ಮುಂದಿನ ಕಾಲದಲ್ಲಿ ಭವಿಷ್ಯತಾಮಪಿ ಏಕದಶ ಚಕಾರ, ಮುಂದೆ ಬರುವ ಕಾಗೆಗಳಿಗೂ ಕೂಡ ಒಂದೇ ಕಣ್ಣು ಇಟ್ಟ. ಯಾಕೆಂದರೆ ಎಂದಾದರೂ ಒಂದು ಕಾಗೆಗೆ ಎರಡು ಕಣ್ಣು ಬಂದರೆ ಆವಾಗ ಆ ಕುರಂಗ ಬಂದು ಅಲ್ಲಿ ಕೂತ್ಕೊಳ್ತಾನೆ, ಹೆಣ್ಮಕ್ಕಳು ತಲೆ ಎತ್ತಿ ಬದುಕಲಿಕ್ಕಾಗೋದಿಲ್ಲ. ಅದಕ್ಕೆ ರಾಮದೇವರು ಮಾಡಿದ ಉಪಕಾರ ಏನು ಅಂತಂದರೆ, ಅತ್ಯಾಚಾರಕ್ಕೆ ಮೂಲ ಚಿಕಿತ್ಸೆ ಮಾಡಿದ ದೇವರು ರಾಮದೇವರು. ಏನು ಚಿಕಿತ್ಸೆ ಮಾಡಿದ ಅಂತಂದರೆ, ಕಾಗೆಗಳಿಗೆ ಎರಡು ಕಣ್ಣಿತ್ತು, ಒಂದೇ ಕಣ್ಣು ಉಳಿಸಿದ. ಇದು ರಾಮದೇವರ ಸಾಮರ್ಥ್ಯ. ನೀವು ನೋಡಿ ಕಾಗೆ, ನಿಮಗೆ ಪುರುಸೋತಿಲ್ಲ. ಕಾಗೆ ನೋಡಲಿಕ್ಕೆ ಎಲ್ಲಿ ಪುರುಸೋತು? ಮೊಬೈಲ್ ನೋಡಿದ್ರಲ್ಲೇ ಬಿದ್ದುಬಿಟ್ಟಿರ್ತೀರಿ. ಕಾಗೆ ಸಿಕ್ಕಿದಾಗ ಒಂದು ಸಲ ಹಿಡಿದು ನೋಡಿ ನೀವು, ಕಾಗೆಗೆ ಎಷ್ಟು ಕಣ್ಣು ಅಂತ. ನೀವು ಹೇಳ್ತೀರಿ ಸ್ವಾಮಿ ಎರಡು ಕಣ್ಣು ಅಂತ. ಎರಡು ಕಣ್ಣು ಇಲ್ಲ, ಕಣ್ಣಿರೋದು ಒಂದೇ, ಗೋಲಕ ಮಾತ್ರ ಎರಡು. ನೀವು ನೋಡಿ ಅದು ಅದು ಆ ಕಾಗೆ ಚಂಚಲ ಅಂದರೆ ಚಂಚಲ, ಹಾಗೆ ಹೀಗೆ ಹೀಗೆ ನೋಡ್ತಾ ಇರ್ತದೆ. ಯಾಕೆಂದರೆ ಅದಕ್ಕೆ ಹಿರಿಯೋದು ಒಂದೇ ಇಂದ್ರಿಯ. ಆ ಒಂದು ಇಂದ್ರಿಯ ಆಚೆ ಈಚೆ ಆಚೆ ಈಚೆ ಹೋಗ್ತಾ ಇರ್ತದೆ. ಅದು ಎರಡು ಕಣ್ಣಲ್ಲಿ ನೋಡಲಿಕ್ಕಾಗುವುದಿಲ್ಲ ಅಂತ. ಕಾಗೆಯ ಎಲ್ಲ ಕಾಗೆಗಳ ಒಂದೊಂದು ಕಣ್ಣನ್ನು ಕಿತ್ತಿದ್ದಾನೆ ಅಂತಂದರೆ ಇದು ರಾಮದೇವರ ವೈಭವ, ಇನ್ಯಾರಿಗೂ ಸಾಧ್ಯ ಆಗದಿದ್ದದ್ದು ಅಂತ ಯಾರೋ ಒಬ್ಬರು ಪ್ರಶ್ನೆ ಕೇಳಿದರು. ಹಾಗಾದರೆ ನೆಕ್ಸ್ಟ್ ರಾಮಾಯಣ ಹೇಗಾಗ್ತದೆ ಅಂತ. ಮುಂದೆ ಬರುವ ಕಾಗೆಗಳಿಗೆಲ್ಲ ಒಂದು ಕಣ್ಣು ಕಿತ್ತರೆ ಕುರಂಗನ ಕತೆ, ರಾಮದೇವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದು ಇದು ಹೇಗೆ ಅಂತ ಅಂದರೆ, ಈ ಕಲ್ಪಕ್ಕೆ ರಾಮದೇವರು ಬರದಕ್ಕ ಕಾಗೆಗಳಿಗೆ ಮಾತ್ರ ಒಂದು ಕಣ್ಣು, ಮುಂದೆ ಬರತಕ್ಕಂತಹ ಕಾಗೆಗಳು ಮತ್ತೆ ಎರಡು ಕಣ್ಣು ಉಳ್ಳವುಗಳಾಗಿ ಬರ್ತವೆ ಅಂತ. ನಾವು ನೆನಪಿಟ್ಟುಕೊಳ್ಳಬೇಕಾದ ಅಂಶ ಇಷ್ಟು. ನೋಡಿ, ಕಾಗೆ ಯಾವತ್ತೋ ಒಂದು ಬಾರಿ ಒಂದು ಹೆಣ್ಣನ್ನು ಮುಟ್ಟಿದ್ದಕ್ಕೆ ಅಕ್ರಮವಾಗಿ ದೇವರು ಒಂದು ಕಣ್ಣು ಕಿತ್ತ. ನಮಗೆ ಎಷ್ಟು ಕಣ್ಣು ಕಿತ್ಕೊಳ್ಬೇಕಾಗಿತ್ತು? ದೇವರು ಮಾಡಲಿಲ್ಲ ಅಂದರೆ ದೇವರು ದೊಡ್ಡವರು ಅಂತ. ಯಾಕೆಂದರೆ ನಮ್ಮ ಅನ್ಯಾಯವನ್ನು ಸಹಿಸಿಕೊಂಡ ಅಂತಲ್ಲ, ಇವತ್ತಲ್ಲ ನಾಳೆ ಅದನ್ನು ತಿದ್ದಿಕೊಂಡು ಚೆನ್ನಾಗಿ ಇರ್ತಾನೆ. ನಮ್ಮ ಕಣ್ಣು ಕೆಟ್ಟದ್ದಕ್ಕೆ ವಿನಿಯೋಗ ಮಾಡಬಾರದು, ಕೆಟ್ಟದ್ದಕ್ಕೆ ಆಶ್ರಯ ಕೊಡಬಾರದು, ಕೆಟ್ಟದ್ದನ್ನು ನೋಡಲಿಕ್ಕೆ ವಿನಿಯೋಗ ಮಾಡಬಾರದು, ಕುರಂಗನನ್ನು ನೋಡಲಿಕ್ಕೆ ಈ ಕಣ್ಣು ಉಪಯೋಗ ಮಾಡಬಾರದು. ಕುರಂಗ ಅಂದರೆ ಯಾವುದು ಗೊತ್ತಾ? ಯಾವುದೋ ಅಲ್ಲ, ನೀವು ನಿತ್ಯ ನೋಡುವ ವಸ್ತುವೇ ಕುರಂಗ ಅಂತಂದರೆ ಅದು ಕೆಟ್ಟ ರಂಗ. ಅದರಲ್ಲಿ ರಂಗನಿಗೆ ವಿರುದ್ಧವಾದ್ದು ಅದು. ಎಲ್ಲಿವರೆಗಾಗಿದೆ ಅಂತಂದರೆ ಅದು ಕೈಯಲ್ಲಿ ಇತ್ತು ಅಂತ ದೇವರ ಪೂಜೆ ಮಾಡ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ, ಹೋಮ ಮಾಡ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ, ಪೂಜೆ ಮಾಡ್ತಾನೆ, ನೋಡ್ತಾ ಇರ್ತಾನೆ. ಕುರಂಗ ಅಂದರೆ ಅದೇ. ನಾವು ಎಲ್ಲಿ ಹೋಗ್ತೇವೆ, ಪಾಠ ಮಾಡ್ತಾನೆ ಪ್ರೊಫೆಸರ್ ನೋಡ್ತಲೇ ಇರ್ತಾರೆ, ಟೀಚರ್ ನೋಡ್ತಲೇ ಇರ್ತಾರೆ, ಶಿಷ್ಯರಿಗೆ ಖುಷಿಯೋ ಖುಷಿ ಇಂಥ ಪ್ರೊಫೆಸರ್ ಬೇಕು ಅಂತ. ಯಾಕೆಂದರೆ ಅವರು ನೋಡ್ತಲೇ ಇರ್ತಾರೆ. ಹಾಗಾಗಿ ಎಲ್ಲರ ಕಣ್ಣು ಹಾಳಾಗುತ್ತೆ.
ಹಾಗಾಗಿ ಕುರಂಗ ಅನ್ನುವವ ಕಣ್ಣಲ್ಲಿ ಕೂತರೆ ಅದು ನಮ್ಮನ್ನು ಇಡೀ ಹಾಳು ಮಾಡುತ್ತೆ. ರಾಮದೇವರ ಹತ್ರ ನಾವು ಮಾಡಬೇಕಾದ್ದು ಇಷ್ಟೇ ಪ್ರಾರ್ಥನೆ. ಆ ಕುರಂಗ ನೋಡಬೇಡಿ ಅಂತಲ್ಲ, ಎಷ್ಟು ನೋಡದಿದ್ದರೆ ಸಾಧ್ಯ ಇಲ್ಲ ಪ್ರಪಂಚ, ಅದಕ್ಕಿಂತ ಹೆಚ್ಚು ನೋಡಲಿಕ್ಕೆ ಹೋಗಬೇಡಿ, ಕುರಂಗನದಿಂದ ಸಂಬಂಧ ಕಡಿಸಿಕೊಳ್ಬೇಕು ಅನ್ನುವ ಚಿಂತನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ದೇವರು ದಮಯಿತ, ಭಗವಂತ ಶತ್ರು ತಾಪನಃ, ಶತ್ರುಗಳಿಗೆ ಬಿಸಿ ಮಾಡಿದವ. ಬ್ರಹ್ಮಾಸ್ತ್ರದ ಮೂಲಕ ಜಯಂತನಿಗೆ ಬಿಸಿ ಮಾಡಿದ, ಮತ್ತೆಂದೂ ತಪ್ಪು ಮಾಡಲಿಲ್ಲ. ಆ ಕುರಂಗನಿಗೆ ಭಗವಂತ ತಾಪ ಕೊಟ್ಟ, ಮತ್ತೆ ಮೇಲೆ ಬರಲಿಲ್ಲ ಈ ಕಲ್ಪದಲ್ಲಿ, ಮತ್ತೆ ಮೇಲೆ ಬರಲಿಕ್ಕೇನೆ ಇಲ್ಲ. ಕಾಗೆಗಳಿಗೆ ಎಂಥ ತಾಪ ಶಾಕ್ ಕೊಟ್ಟಿದ್ದಾನೆ ಅಂತಂದರೆ ಒಂದೇ ಕಣ್ಣು ಕಾಗೆಗಳಿಗೆ ಒಕ್ಕಣ್ಣಾಯಿತದು, ನಮಗೆ ಎರಡು ಕಣ್ಣು ಭಗವಂತ ಕೊಟ್ಟು ಅನುಗ್ರಹ ಮಾಡಿದ್ದಾನೆ ಅನ್ನುವ ಚಿಂತನೆ ನಾವು ಮಾಡಿ ಮುಂದೆ ಅರಣ್ಯಕಾಂಡಕ್ಕೆ ಪ್ರವೇಶ ಮಾಡಬೇಕು. ದಂಡ ಅಂತ, ದಂಡ ಅಂದರೆ ದಂಡಕಾರಣ್ಯದಲ್ಲಿ ವಾಸ ಮಾಡಿದವ ಅಂತ ಅರ್ಥ, ಅದಕ್ಕೆ ದಂಡ ಅಂತ ಹೆಸರು. ದಂಡ ಅಂತಂದರೆ ಸ್ವಾಮಿಗಳಿಗೆ ದಂಡಿ ಅಂತ ಹೇಳ್ತಾರೆ, ದಂಡವನ್ನು ಹಿಡ್ಕೊಂಡವರು ಅಂತ. ನಾನು ಬದ್ರಿಯಲ್ಲಿದ್ದೆ ಒಂದು ಸಲ, ಬದ್ರಿಯಲ್ಲಿರುವಾಗ ನಾರಾಯಣ ದೇವ್ರ ದರ್ಶನಕ್ಕೆ ಹೋಗಿದ್ದೆ. ಸಾಮಾನ್ಯವಾಗಿ ದಂಡ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗುವ ಕ್ರಮ, ಪಾಠ ಮುಗಿಯಿತು, ಗಡಿಬಿಡಿಯಾಯಿತು, ನಾನು ದರ್ಶನಕ್ಕೆ ಹೋದೆ. ಹೋಗುವಾಗ ಅಲ್ಲೊಬ್ಬ ಅಯ್ಯಂಗಾರ್ ಅವರು ಸಿಕ್ಕಿದ್ರು. ಸ್ವಾಮಿ ದಂಡ ಯಾಕೆ ಹಿಡ್ಕೊಂಡು ಬರಲಿಲ್ಲ ಅಂತ ಕೇಳಿದ. ದಂಡಯ್ಯ ಅಂತ ಹೇಳಿದ. ನನಗೆ ಅಧಿಕ ಪ್ರಸಂಗ ಹೊರಟು ನಾನು ಸುಮ್ಮನೆ ಇರ್ಬೋದಿತ್ತು, ಏನೋ ಚಾಪಲ. ನಾನು ಹೇಳಿದೆ ದಂಡ ಅಂದರೆ ತ್ರಿದಂಡ. ತ್ರಿದಂಡ ಅಂತಂದರೆ ಈ ಹೊರಗಿನ ದಂಡ ಅದಲ್ಲ, ಒಳಗಿನ ದಂಡ ಬೇಕು. ಕಾಯದಂಡ, ವಾಕ್ದಂಡ, ಮನೋದಂಡ. ಈ ದಂಡ ಇಲ್ಲದಿದ್ದರೆ ಈ ದಂಡ ವ್ಯರ್ಥ. ಈ ದಂಡ ಸಾರ್ಥಕ ಆಗೋದು ಯಾವಾಗ ಅಂದರೆ ಈ ದಂಡ ಇದ್ದಾಗ ಮಾತ್ರ. ದೇವಸ್ಥಾನಕ್ಕೆ ಹೋಗುವಾಗ ಮನಸ್ಸು, ವಾಕು, ಕಾಯ ಅದನ್ನು ಬಿಟ್ಟು, ಈ ತ್ರಿದಂಡವನ್ನು ಬಿಟ್ಟು ಬರೀ ಮರದ ದಂಡ ಇಟ್ಕೊಂಡು ಹೋದರೆ ಏನಾಗುತ್ತೆ ಅಂತ ಅವನು ಸ್ವಾಮಿ ಹೇಳಿ ಸರಿ ಇದೆ ಅಂತ ಅವನು ಒಪ್ಪಿಕೊಂಡು ಆಚೆ ಹೊರಟ. ಇದು ಅಧಿಕ ಪ್ರಸಂಗ ಹೇಳಬಾರ್ದಿತ್ತು, ಹೇಳಿದೆ ನಾನು. ಯಾಕೆಂದರೆ ದಂಡ ಅನ್ನುವ ಶಬ್ದ ಸನ್ಯಾಸಿಗಳಿಗೆ ದಂಡ ಅಂದರೆ ನಮ್ಮ ಮನಸ್ಸನ್ನು, ನಮ್ಮ ಕಾಯವನ್ನು, ನಮ್ಮ ವಾಕನ್ನು ನಾವು ದಂಡನೆ ಮಾಡಬೇಕಾದ್ದು, ಅಂದರೆ ಭಗವಂತನಿಗೆ ಇದು ಮೀಸಲಾತಿಯಾಗಿ ಮಾಡಬೇಕಾದ್ದು ಅನ್ನುವ ಎಚ್ಚರವನ್ನು ಈ ದಂಡ ನಮಗೆ ಎಚ್ಚರಿಸ್ತಾ ಇರ್ತದೆ. ರಾಮದೇವರು ದಂಡಕಾರಣ್ಯಕ್ಕೆ ಪ್ರವೇಶ ಮಾಡಿದರು. ಯಾಕೆ ಅಂತಂದರೆ ದಂಡ ಹಿಡ್ಕೊಂಡವರ ಜಾಗ ಅದು. ದಂಡ ಅಂದರೆ ಸನ್ಯಾಸಿಗಳಿರ್ತಾರೆ ಅಂತ ಅದಕ್ಕೆ ಅರ್ಥ ಅಲ್ಲ. ಅದನ್ನು ದಂಡನೆ ಮಾಡಿದ, ಮನೋದಂಡನೆ ಮಾಡಿದ, ವಾಕ್ ದಂಡನೆ ಮಾಡಿದ, ದೇಹ ದಂಡನೆ ಮಾಡಿದ, ಇಂದ್ರಿಯ ದಂಡನೆ ಮಾಡಿದ ಎಲ್ಲ ಸಾಧಕರಲ್ಲಿ ತುಂಬಿಕೊಂಡಿದ್ರು. ಒಂದು ಕತೆ ನಿಮಗೆ ಹೇಳಬೇಕು, ಎಂಥ ದಂಡ ಕರು ಅಲ್ಲಿದ್ದರು, ದಂಡಿಗಳಿದ್ದರು, ದಂಡ ಹಿಡ್ಕೊಂಡವರಲ್ಲ, ಮನಸ್ಸು, ವಾಕ್, ಇಂದ್ರಿಯಗಳನ್ನು ದಂಡನೆ ಮಾಡಿದ ಸಾಧಕರು ಎಷ್ಟಿದ್ದರು ಅಂತ.